ಎಲ್ಲ ಸ್ನೇಹಿತರಿಗೆ ನಮಸ್ಕಾರ. ಜ್ಞಾನಗಂಗೋತ್ರಿ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರ ವಿಜಯನಗರ ಬೆಂಗಳೂರು ಇವರ ವತಿಯಿಂದ ನಾನು ಈ ದಿವಸ ನಮ್ಮ ಯಶೋಗಾಥೆಯ ಮುಂದುವರಿಕೆಯಲ್ಲಿ ಮತ್ತೊಬ್ಬ ಗೆಳೆಯನನ್ನು ಪರಿಚಯ ಮಾಡಿಸ್ತೀನಿ. ರಾಹುಲ್ ಅಂತ ಹೇಳಿ ಕೆ ಪಿ ಎಸ್ ಸಿ ಗ್ರೂಪ್ ಸಿ ಪರೀಕ್ಷೆ ಕಳೆದ ಬಾರಿ ಅಂದರೆ 2017 ನೋಟಿಫಿಕೇಶನಲ್ಲಿ ಪಾಸಾದಂಥ ಸ್ನೇಹಿತನನ್ನು ನಿಮಗೆ ಮುಂದಿನ ಪ್ರಿಪರೇಷನ್ ಸ್ಟ್ರಾಟಜಿಯನ್ನು ಹೇಳ್ಕೊಡೋಕ್ಕೆ ಅಂತ ಹೇಳಿ ಪರಿಚಯ ಮಾಡಿಸ್ತಾ ಇದ್ದೀನಿ. ರಾಹುಲ್ ನಮಸ್ಕಾರ. ಜ್ಞಾನಗಂಗೋತ್ರಿಗೆ ಆತ್ಮೀಯವಾಗಿ ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೀನಿ. ರಾಹುಲ್ನ ಭೇಟಿ ಮಾಡಿ ನನಗೂ ಬಹಳ ಸಂತೋಷ ಆಯಿತು. ಡ್ಯೂಟಿಗೆ ಜಾಯಿನ್ ಆದ ನಂತರ ಇವತ್ತೇ ನಾನು ಅವರನ್ನು ಮೊದಲನೇ ಸಲ ಭೇಟಿ ಮಾಡ್ತಾ ಇರೋದು. ಹೌದು, 3 ತಿಂಗಳಾಗಿದೆ ಅಷ್ಟೇ ಅವರಿಂದ ಡ್ಯೂಟಿಗೆ ಜಾಯಿನ್ ಆಗಿ. 17 ನೋಟಿಫಿಕೇಶನು, 19 ಕೊನೆಯಲ್ಲಿ ರಿಸಲ್ಟ್ಸ್ ಬಂತು. ಅದಾದ ನಂತರ 20 ಪೂರ್ತಿ ಎಲ್ಲ ದುರಂತಗಳೇ ಜಗತ್ತಿನಾದ್ಯಂತ. ಹಂಗಾಗ್ಬಿಟ್ಟು ಸ್ವಲ್ಪ ಡಿಲೇಡ್ ಪ್ರೋಸೆಸ್ಸಲ್ಲಿ ಈಗ 3 ತಿಂಗಳಾಗಿದೆ ರಾಹುಲ್ ಅವರು ಕೆಲಸಕ್ಕೆ ಜಾಯಿನ್ ಆಗಿ ವಿಕಾಸ್ ಆಫ್ ದ ವಾಟರ್ ರಿಸೋರ್ಸಸ್ ಡಿಪಾರ್ಟ್ಮೆಂಟಲ್ಲಿ ಅಕೌಂಟ್ ಸೆಕ್ಷನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆಯ್ತಲ್ಲ, ರಾಹುಲ್ ಅವರ ಪರಿಚಯವನ್ನು ರಾಹುಲ್ ಅವರೇ ಮಾಡಿಸ್ಕೊಡ್ತಾರೆ, ನಿಮಗೆ ಮಾಡಿಕೊಡ್ತಾರೆ. ರಾಹುಲ್, ನಿಮ್ಮ ಸಣ್ಣ ಪರಿಚಯ ಒಂದನ್ನು ಹೇಳಿಬಿಡಿ. ಬೇಸಿಕಲಿ ನಾನು ದಾವಣಗೆರೆ. ದಾವಣಗೆರೆ, ಓಕೆ. ಸ್ಟಡೀಸ್ ಎಲ್ಲ ದಾವಣಗೆರೆಯಲ್ಲೇ, ಯು ಜಿ ತನಕ. ಸೊ ಆದಮೇಲೆ ಪೋಸ್ಟ್ ಗ್ರಾಜುಯೇಷನ್ ಬ್ಯಾಂಗ್ಳೂರಲ್ಲಿ ಮಾಡಿದೆ. ಸೊ ನಾನು ಫ್ರಮ್ 11th to PG ಎಲ್ಲ ಕಾಮರ್ಸೇ. ನಾನು ಸೈನ್ಸಿಂದ ಸ್ಟ್ರೀಮ್ ಚೇಂಜ್ ಮಾಡಿ ಆ ಟೈಪ್ ಏನು ಮಾಡಿಲ್ಲ. ಬೇಸಿಕಲಿ ಐ ವಾಸ್ ಡಿಟರ್ಮೈನ್ ಟು ಡೂ ಕಾಮರ್ಸ್, ಐ ಡಿಡ್ ಇಟ್. ಆಮೇಲೆ ಇಲ್ಲಿ ನಾನು ಬಂದು MBA AMC ಕಾಲೇಜಲ್ಲಿ ಮಾಡಿದೆ, ಮಾರ್ಕೆಟಿಂಗ್ ಆ್ಯಂಡ್ ಫಿನಾನ್ಸಲ್ಲಿ. ಸೊ ಅಲ್ಲಿ ನಂದು ಆಲ್ಮೋಸ್ಟ್ ಇಲ್ಲಿ ಮುಗಿಸಾದ್ಮೇಲೆ ಲೈಕ್ ದೆನ್ ಐ ಸ್ಟಾರ್ಟೆಡ್ ಅಬೌಟ್ ದ ಕಾಂಪಿಟೇಟಿವ್ ಫೀಲ್ಡಿಗೆ ಹೋಗಬೇಕು ಅಂತೇಳಿ ಆಮೇಲೆ ಡಿಸೈಡ್ ಮಾಡಿದೆ. ಓಕೆ, ನೀವು ಈ ಜಗತ್ತನ್ನು ಅಂದರೆ ಸ್ಪರ್ಧಾತ್ಮಕ ಪರೀಕ್ಷಾ ಜಗತ್ತನ್ನು ನೀವು ಇಲ್ಲಿ ಎಂಟರ್ ಆಗಿದ್ದು ಹೆಂಗೆ? ನಾನು ಫೈನಲ್ ಇಯರ್ MBA ಇರಬೇಕಾದ್ರೆ ನಾನು ಅಂಬೇಡ್ಕರ್ ಕಾಲೇಜಲ್ಲಿ, ಅಂಬೇಡ್ಕರ್ ಲೈಬ್ರರಿಯಲ್ಲಿ ಓದೋಕೆ ಹೋಗ್ತಾ ಇದ್ದೆ ಫೈನಲ್ ಸೆಮ್ ಇರಬೇಕಾದ್ರೆ. ಸೊ ಅಲ್ಲಿ ನನಗೆ ಎಕ್ಸ್ಪೋಜರ್ ಸಿಕ್ತು. ಬೇಸಿಕಲಿ ಕಾಂಪಿಟೇಟಿವ್ ಫೀಲ್ಡ್ ಅಂತ ಏನು ಗೊತ್ತಿದ್ದಿಲ್ಲ ನನಗೆ, ಹೆಂಗೆ ಓದಬೇಕು, ಏನು ಗೌರ್ಮೆಂಟ್ ಎಕ್ಸಾಮ್ಸಲ್ಲಿ ಹೆಂಗಿರುತ್ತೆ ಏನಂತ ಗೊತ್ತಿದ್ದಿಲ್ಲ ನನಗೆ. ಓದಿ ಅಲ್ಲಿ ನಮಗೆ ಸ್ವಲ್ಪ ಫ್ರೆಂಡ್ಸ್ ಆದರೂ ಅಲ್ಲಿ ನನಗೆ ಗೊತ್ತಾಯಿತು ಹೆಂಗೆ ಓದಬೇಕು, ಹೆಂಗಿರುತ್ತೆ ಅಂತ. ಇಸ್ ಇಸ್ ಲೈಕ್ ಇಟ್ಸ್ ಎ ಓಷನ್ ಇನ್ ಇಟ್, ನನಗೆ ಗೊತ್ತೇ ಇರಲಿಲ್ಲ. ಸೊ ಇದು ಇಂಟ್ರೊಡ್ಯೂಸ್ ಆಯ್ತು ನನಗೆ ಅಂಬೇಡ್ಕರ್ ಲೈಬ್ರರಿಯಲ್ಲಿ. ಸೊ ಅಲ್ಲಿಂದ ನಾನು ಲೈಕ್ MBA ಮುಗಿಸಿ ಫೈನಲ್ ಎಕ್ಸಾಮ್ ಎಲ್ಲ ಬರೆದಾದ್ಮೇಲೆ ರಿಸಲ್ಟ್ ಬಂದಿದ್ದಿಲ್ಲ. ಆವಾಗೇ ನಮ್ಮ ಪೇರೆಂಟ್ಸಿಗೆ ಹೇಳಿದೆ ಲೈಕ್ ನಾನು ಹಿಂಗೆ ಮಾಡಬೇಕು ಅಂತಿದ್ದೀನಿ ಅಂತ. ಅವರು ಸರಿ ಮಾಡು, ನಿನಗೇನು ಇಷ್ಟ ಮಾಡು, ನಾಳೆ ದಿವಸ ನಮಗೆ ಹೇಳಬೇಡ ನೀನು ಲೈಕ್ ನೀವು ಮಾಡಿಸಿಲ್ಲ ಅಂತೇಳಿ, ನೀನು ಮಾಡು ಅಂತೇಳಿ ಹೇಳಿದ್ರು. ಸೊ ಆಮೇಲಿಂದ ನಾನೊಂದು ಸ್ಟಾರ್ಟ್ ಮಾಡಿದೆ ಮೇಡಮ್ ಓದೋಕ್ಕೆ. ನನಗೆ ಗೊತ್ತಿರೋ ಹಾಗೆ ರಾಹುಲ್ ಮನೆಯಲ್ಲಿ 100% ಸಪೋರ್ಟ್ ಇತ್ತು. ಹೌದಲ್ವಾ? ಇನ್ನೊಂದು ಹೌದು, ಇನ್ನೊಂದು ಸ್ವಲ್ಪ ಮೊದಲೇ ರಾಹುಲ್ ಆಗ್ಬಿಡ್ತಾ ಇದ್ರು. ಒಂದು ದೊಡ್ಡ ನಷ್ಟ, ಅವರು ತಂದೆಯವರು ಆಕ್ಸಿಡೆಂಟಲ್ಲಿ ತೀರ್ಕೊಂಡು ಬಿಟ್ರು, ಹಾಗಾಗಿ ಒಂದು ಪರೀಕ್ಷೆನೇ ಬರೀಲಿಲ್ಲ ರಾಹುಲ್ ಎಕ್ಸಾಮ್ ಟೈಮಲ್ಲೇ, ಹಾಗಾಗಿ ಅದು ಮಿಸ್ ಆಗಿಬಿಡ್ತು. ಆನಂತರ 17 ನೋಟಿಫಿಕೇಶನ್ನಲ್ಲಿ ಬರೆದ್ರು. ಹೌದು ರಾಹುಲ್, ಫಸ್ಟು ಈಗ ಡಿಸೆಂಬರ್ ಮಾಹೆಯಲ್ಲಿ ಈಗ ಮುಂಬರುವ ಕೆ ಪಿ ಎಸ್ ಸಿ ಗ್ರೂಪ್ ಸಿ ಪರೀಕ್ಷೆಗಳು ನಡೆಯುತ್ತೆ ಅನ್ನುವಂತಹ ನಿರೀಕ್ಷೆ ಇದೆ. ಸೊ ಇದಕ್ಕೆ ನೀವು ಗ್ರೂಪ್ ಸಿನೇ ಪಾಸ್ ಮಾಡಿರೋದ್ರಿಂದ ನಿಮ್ಮ ಪ್ರಿಪರೇಷನ್ ಸ್ಟ್ರಾಟಜಿಯನ್ನು ಸ್ನೇಹಿತರ ಜೊತೆ ಹಂಚಿಕೊಳ್ಳಿ. ಈಗ ಏನಂತ ಹೇಳಿದ್ರೆ ಪೇಪರ್ 1 ಸೆಪ್ರೇಟ್ ಅಲ್ಲ, ಜನರಲ್ ಸ್ಟಡೀಸ್ ಇರತ್ತೆ. ಹೌದು, ಎಲ್ಲ ಸಬ್ಜೆಕ್ಟ್ಸು, ಹಿಸ್ಟ್ರಿ, ಜಾಗ್ರಫಿ, ಪಾಲಿಟಿ, ಎಕಾನಮಿ, ಸೈನ್ಸು, ಮೆಂಟಲ್ ಎಬಿಲಿಟಿ ಅಥವಾ ಕರೆಂಟ್ ಅಫೇರ್ಸ್ ಆ್ಯಂಡ್ ಜನರಲ್ ನಾಲೆಡ್ಜ್ ಎಲ್ಲ ನೀವು ಹೆಂಗೆ ಪ್ರಿಪೇರ್ ಆದರೆ ಈ ಪೇಪರ್ಸಿಗೆ. ಮತ್ತೊಂದು, ನೀವು ಬಳಸಿದಂಥ ನಿಮ್ಮ ರೆಫರೆನ್ಸ್ ಬುಕ್ಸ್ ಯಾವ್ಯಾವುದು? ಎರಡನೇದು ಸೆಕೆಂಡ್ ಪೇಪರ್ ಕನ್ನಡ, ಇಂಗ್ಲೀಷ್ ಮತ್ತು ಕಮ್ಯುನಿಕೇಷನ್ಸ್ ಅಂತ ಹೇಳಿ ಅದರಲ್ಲಿ ಕಂಪ್ಯೂಟರ್ಸ್ ಇರುತ್ತೆ, ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂತ ಇದೆ ಅದರಲ್ಲಿ ಕಂಪ್ಯೂಟರ್ ಇರುತ್ತೆ. ಸೊ ಈ 3 ಸೆಕ್ಷನ್ಸ್ದು ಮತ್ತೊಂದು ಪೇಪರು. ಹೌದು, ಆ ಎಲ್ಲದಕ್ಕೂ ನೀವು ಹೆಂಗೆ ರೆಡಿ ಆದ್ರಿ? ಯಾಕಂದರೆ ಸಾಧಾರಣವಾಗಿ ಸ್ನೇಹಿತರು ಹೆಂಗೆ ಅಂದರೆ ಕನ್ನಡ ಸ್ಟ್ರಾಂಗ್ ಇದ್ದರೆ ಇಂಗ್ಲೀಷ್ ಸ್ಟ್ರೆಂತ್ ಇರಲ್ಲ, ಸ್ವಲ್ಪ ಇಂಗ್ಲೀಷ್ ಮೀಡಿಯಮಿಂದ ಬಂದ ಮಕ್ಕಳಾದರೆ ಅವರಿಗೆ ಕನ್ನಡ ಅಷ್ಟು ಚೆನ್ನಾಗಿ ಗೊತ್ತಿರಲ್ಲ. ಕಂಪ್ಯೂಟರ್ಸು ಸ್ವಲ್ಪ ಗ್ರಾಮೀಣ ಭಾಗದಿಂದ ಬಂದರೆ ನಮ್ಮೂರಲ್ಲಿ ಅಷ್ಟಿಲ್ಲ, ಸೈಬರ್ ಕೆಫೆಗೆ ಹೋಗಬೇಕು ಗೊತ್ತಿಲ್ಲ, ಹೀಗೆಲ್ಲ ಹೇಳೋ ಅಂಥ ಸ್ನೇಹಿತರಿದ್ದಾರೆ. ಈಗ ನೀವು ಮಾಡಿದಂಥ ಸ್ಟ್ರಾಟಜೀಸ್, ಯಾಕಂದರೆ ನಿಮ್ಮ ಜೊತೆ ನಿಮ್ಮ ಗ್ರೂಪೇ ಇಟ್ ವಾಸ್ ಅ ಹೆಟ್ರೋಜಿನಸ್ ಆ್ಯಂಡ್ ಅ ವೈಬ್ರೆಂಟ್ ಪರ್ಫೆಕ್ಟ್ ಗ್ರೂಪ್. 12 ಜನನೂ ಪಾಸ್ ಆಗಿಬಿಟ್ರಿ ನಿಮ್ಮ ಬ್ಯಾಚಲ್ಲಿ, ಕೋರ್ ಬ್ಯಾಚಲ್ಲಿ ಇದ್ದಂಥ ಸ್ನೇಹಿತರು. ಹೌದಲ್ವಾ? ಎಲ್ಲ ಸ್ನೇಹಿತರು ಪಾಸ್ ಆಗಿಬಿಟ್ರು. ರಾಹುಲ್ ಒಬ್ಬರೇ ನೆಕ್ಸ್ಟ್ ಬ್ಯಾಚಿಗೆ, ಅದೇ ಅವರ ಒಂದು ಪರ್ಸನಲ್ ಇಶ್ಯೂ ಇಂದ ನೆಕ್ಸ್ಟ್ ಬ್ಯಾಚಿಗೆ ಪಾಸ್ ಆದಂಥದ್ದು. ಎಲ್ಲರೂ ಪಾಸ್ ಆದರು.
ಈ ವಿಚಾರವಾಗಿ ರಾಹುಲ್ ಅವರು ವಿಸ್ತಾರವಾಗಿ ಹೇಳ್ಕೊಡ್ಬೇಕು ಇವಾಗ ಏನು ಓದಬೇಕು ಅಂತ ಹೇಳಿ. ಬೇಸಿಕಲಿ ಪೇಪರ್ ಒನ್ ಅಂಡ್ ಪೇಪರ್ ಟೂ ಎರಡು ಇರುತ್ತೆ. ಸೊ ನಿಮಗೆಲ್ಲ ಗೊತ್ತಿರುತ್ತೆ ಈಗಾಗಲೇ, ಲೈಕ್ ಎಲ್ಲರಿಗೂ ಗೊತ್ತಿರುತ್ತೆ ಏನೇನು ಓದಬೇಕು ಏನೇನು ಅಂತ. ಬಟ್ ವಾಟ್ ಐ ಸ್ಟಡೀಡ್ ಲೈಕ್ ನಾನು ಹೇಳ್ತೀನಿ ಬೇಸಿಕಲಿ. ಸೊ ನಾವು ಹಿಸ್ಟ್ರಿ ಬರೋದಾದರೆ ಹಿಸ್ಟ್ರಿಗೆ ಇನಿಷಿಯಲಿ ಎನ್ ಸಿ ಆರ್ ಟಿ ಆ್ಯಂಡ್ ಡಿ ಎ ಸಿ ಆರ್ ಟಿ ಮ್ಯಾಮ್, ಸಿಕ್ಸ್ ಟು ಟ್ವೆಲ್ತ್. ಸಿಕ್ಸ್ ಟು ಟ್ವೆಲ್ತ್ ದೇರ್ ಇಸ್ ನೋ ಆಲ್ಟರ್ನೇಟಿವ್. ಹಾಂ, ಸಿಕ್ಸ್ ಟು ಟ್ವೆಲ್ತ್. ಆಮೇಲೆ ಮಾಡರ್ನ್ ಇಂಡಿಯಾ ಬಂತಂದರೆ ನಾವು ಓದಿದ್ದು ಸ್ಪೆಕ್ಟ್ರಮ್ ಪಬ್ಲಿಕೇಶನ್ ಅವ್ರದ್ದು, ಇಂಗ್ಲೀಷ್ ಮೀಡಿಯಮ್. ನಾನು ಬೇಸಿಕಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ದು. ಸೊ ಇಂಗ್ಲೀಷ್ ಮೀಡಿಯಮಲ್ಲಿ ನಾನು ಸ್ಪೆಕ್ಟ್ರಮ್ ಪಬ್ಲಿಕೇಶನ್ ಓದಿದೆ. ಬಟ್ ಆಮೇಲೆ ನಾನು ಓದ್ತಾ ಓದ್ತಾ ನನಗೆ ಕನ್ನಡನೂ ಓದ್ಬೇಕು ಅನ್ನಿಸ್ತು. ಸೊ ಆವಾಗ ನಾನು ಏನು ಮಾಡಿದೆ ಅಂದರೆ ಸದಾಶಿವ ಅವ್ರದ್ದು ಬುಕ್ ಓದಿದೆ ನಾನು. ಸೊ ನನಗೇನಾಯಿತು, ಇನಿಷಿಯಲಿ ನಾನು ಕನ್ನಡ ಫಸ್ಟಿಗೆ ಕನ್ನಡ ಬುಕ್ಸ್ ಓದೋ ಸ್ಟಾರ್ಟ್ ಮಾಡ್ತಿದ್ರೆ ನನಗೆ ಅಷ್ಟು ಬಿಸ್ಕ್, ಬಿಕಾಸ್ ನನ್ನ ಫುಲ್ ಇಂಗ್ಲೀಷ್ ಮೀಡಿಯಮಲ್ಲೇ ಓದಿದ್ರಿಂದ ಅಪ್ ಟು ಪಿ ಜಿ ತನಕ. ಸೊ ಕನ್ನಡ ನನಗೆ ಇನಿಷಿಯಲಿ ಸ್ವಲ್ಪ ಹೆಸಿಟೇಟ್ ಆಗೋದು ಓದಿದರೆ. ಸೊ ನಾನು ಇಂಗ್ಲೀಷಲ್ಲಿ ಓದ್ಕೊತಾ ಓದ್ಕೊತಾ ಬಂದಂಗೆ ಬಂದಂಗೆ ಆಮೇಲೆ ನನಗೆ ಗೊತ್ತಾಯಿತು ಕನ್ನಡದಲ್ಲೂ ಬುಕ್ಸ್ ಇದೆ, ಒಳ್ಳೊಳ್ಳೆ ಬುಕ್ಸು, ಅದನ್ನು ರೆಫರ್ ಮಾಡಬೇಕು ಅಂತೇಳಿ. ಸೊ ಕನ್ನಡ ಬುಕ್ಸ್ನ ನಾನೇನು ಮಾಡ್ತಿದ್ದೆ ಅಂದರೆ ಈಗ ಒಂದು ಟಾಪಿಕ್ ಲೈಕ್ ಹರಪ್ಪನ್ ಸಿವಿಲೈಸೇಷನ್ ಇಂಗ್ಲೀಷಲ್ಲಿ ಓದಿದರೆ ಅದೇ ಟಾಪಿಕ್ನ ಲೈಬ್ರರಿಯಲ್ಲಿ ಕನ್ನಡ ಬುಕ್ಕಲ್ಲಿ ಓದ್ತಿದ್ದೆ ಬೇರೆಯವ್ರದ್ದು. ಸೊ ನನಗೆ ಅವಾಗ ಗೊತ್ತಾಗೋದು ನಾನು ಎಲ್ಲಿ ಇದೆ, ಇಲ್ಲಿ ಇನ್ಫಾರ್ಮೇಶನ್ ಬಿಟ್ಟರೆ ಇಲ್ಲಿ ಸಿಗೋದು, ಇಲ್ಲಿ ಬಿಟ್ಟರೆ ಇಲ್ಲಿ ಸಿಗೋದು. ಸರಿ ಸರ್. ಸೊ ನಿಮಗೆ ಲೈಕ್ ಇಂಗ್ಲೀಷ್ ಮೀಡಿಯಂ ಆಗಲಿ ಕನ್ನಡ ಮೀಡಿಯಂ ಆಗಲಿ ಅಂತ ಇದು ಮಾಡಬೇಡಿ, ಯಾವ್ದ್ಯಾವ್ದು ಬುಕ್ ಸಿಗುತ್ತೆ ಆ ಬುಕ್ ಓದಿ. ಸರಿ, ಇದು ಹಿಸ್ಟ್ರಿ ನಾನು ಇಷ್ಟು ಮಾಡಿದೆ ಮೇಡಮ್. ಆಮೇಲೆ ಎಮ್ ಸಿ ಕ್ಯೂಸ್ ಸಾಲ್ವ್ ಮಾಡ್ತಾ ಇದ್ದೆ, ಎಮ್ ಸಿ ಕ್ಯೂಸು. ಅದಾದಮೇಲೆ ಲೈಕ್ ನೆಕ್ಸ್ಟ್ ಎಕನಾಮಿಕ್ಸ್ ಬಂತಂದರೆ ಕರೆಂಟ್ ಅಫೇರ್ ರಿಲೇಟೆಡ್ ಟಾಪಿಕ್ಸ್ ಭಾಳ ಓದ್ತಿದ್ದೆ ನಾನು. ಒನ್ ಇಯರ್ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಟಾಪಿಕ್ಸ್ ಏನೇನು ಬರುತ್ತೆ ಎಕನಾಮಿಕ್ಸಲ್ಲಿ, ಪ್ಲೀಸ್ ಡೋಂಟ್ ಮಿಸ್ ಇಟ್. ಇರ್ರೆಸ್ಪೆಕ್ಟಿವ್ ಆಫ್ ಎನಿಥಿಂಗ್, ಸಣ್ಣದೋ ದೊಡ್ಡದೋ ವಿಷಯ ಬಿಡಿ, ಓದೇ ಓದಿ. ಅದಕ್ಕೆ ನಾನು ಲೈಕ್ ಪಿ ಯು ಬೋರ್ಡ್ ಬುಕ್ಸು, ಮ್ಯಾಕ್ರೋ ಎಕನಾಮಿಕ್ಸ್ ಬುಕ್ಸು, ಆಮೇಲೆ ಐ ಎ ಎಸ್ ಶಂಕರ್ ಅಕಾಡೆಮಿ ಅವ್ರದ್ದು ಬುಕ್ಸು, ಸೊ ಇದನ್ನೆಲ್ಲ ರೆಫರ್ ಮಾಡ್ತಿದ್ದೆ. ಬೇಸಿಕಲಿ ನೀವು ಎಕನಾಮಿಕ್ಸ್ ಹೆಂಗೆ ಓದ್ತೀರಾ ಅಂದರೆ ಕರೆಂಟ್ ಅಟೆಡ್, ಕರೆಂಟ್ ಅಫೇರ್ಸ್ ರಿಲೇಟೆಡ್ ಓದಿದ್ರೆ ಒಳ್ಳೇದು. ಸೊ ವಾಸ್ಟ್ ಟಾಪಿಕ್ಸ್ ರಿಲೇಟ್ ಲೈಕ್ ಕವರ್ ಮಾಡ್ಬೋದು, ಇನ್ನೊಂದು ಬುಕ್ಕಲ್ಲಿ ಏನಿರುತ್ತೆ ಅಷ್ಟಕ್ಕೆ ನೀವು ಸೀಮಿತರಾಗಲ್ಲ. ಸೊ ಎಕನಾಮಿಕ್ಸ್ ಅಂದರೆ ಡೇ ಟು ಡೇ ನಿಮಗೆ ಕರೆಂಟ್ ಅಫೇರ್ಸಲ್ಲಿ ಬಂದೇ ಬರುತ್ತೆ, ಇನ್ನು ಒನ್ ವೇ ಅವರ್ ಅದರ ಬಂದೇ ಬರುತ್ತೆ. ಸೊ ಆ ಟಾಪಿಕ್ಸ್ ತಗೊಂಡು ತಗೊಂಡು ಓದಿದಂಗೆ ನಿಮಗೆ ಸಿಲೆಬಸ್ಸು ಕವರ್ ಆಗುತ್ತೆ, ಕರೆಂಟ್ ಅಫೇರ್ಸು ತಿಳ್ಕೊತೀರ ನೀವು. ಬೇಸಿಕಲಿ ಎಕನಾಮಿಕ್ಸಲ್ಲಿ ಅದೊಂದು ಅಡ್ವಾಂಟೇಜ್ ಬೇಸಿಕಲಿ. ಸೊ ಅದು ಬಿಟ್ಟರೆ ಲೈಕ್ ಜಿಯೋಗ್ರಫಿಗೆ ಫಿಸಿಕಲ್ ಜಿಯೋಗ್ರಫಿ, ಫಿಸಿಕಲ್ ಜಿಯೋಗ್ರಫಿಗೆ ಎನ್ ಸಿ ಆರ್ ಟಿ ಮತ್ತು ಡಿ ಎ ಸಿ ಆರ್ ಟಿ ಬುಕ್ಸು. ಅದು ಬಿಟ್ಟರೆ ರಂಗನಾಥ್ ಸರ್ ಅವ್ರ ಬುಕ್ಸು. ಅದು ಬಿಟ್ಟರೆ ಲೈಕ್ ಮ್ಯಾಪಿಂಗ್ ಎಲ್ಲ ಬಂತಂದರೆ ಆಕ್ಸ್ಫರ್ಡ್ ವರ್ಲ್ಡ್ ಜಿಯೋಗ್ರಫಿ, ಅದನ್ನು ಮಾಡಿದೆ. ಆಮೇಲೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಜಿಯೋಗ್ರಫಿನೂ ಓದಿದ್ರೆ ಭಾಳಾನೆ ಒಳ್ಳೇದು. ಅದೇ ನಾನು ಹೇಳ್ತೀನಲ್ಲ, ಯಾವುದೇ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಟಾಪಿಕ್ಸ್ ರಿಲೇಟೆಡ್ ಟು ಹಿಸ್ಟ್ರಿ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ಇರ್ರೆಸ್ಪೆಕ್ಟ್ ಆಫ್ ಎನಿ ಸಬ್ಜೆಕ್ಟ್ ದಟ್ ಈಸ್, ಪ್ಲೀಸ್ ಡೂ ಇಟ್. ಕರೆಕ್ಟ್. ಮಾಡಿದಾಗ ನಿಮಗೆ ಏನು ಅನಿಸುತ್ತೆ ಅಂದರೆ ಸಿಲೆಬಸ್ಸು ಕವರ್ ಆಗುತ್ತೆ, ಅದ್ರ ಬಗ್ಗೆ ನಾಲೆಜು ಸಿಗ್ತದೆ, ಕರೆಂಟ್ ಅಫೇರ್ಸ್ ಕ್ಲಿಯರ್ ಆಗುತ್ತೆ, ಲೈಕ್ ಮೂರು ಟಾಪಿಕ್ ಒಟ್ಟಿಗೆ ಕ್ಲಿಯರ್ ಆಗಿಬಿಡುತ್ತೆ ನಿಮಗೆ ಅಟ್ ಒನ್ ಗೋ. ಸೊ ಅದೊಂದು ಭಾಳ ಅಡ್ವಾಂಟೇಜ್ ಮೇಡಮ್. ಸೊ ಅದು ಬಿಟ್ಟರೆ ಲೈಕ್ ಪಾಲಿಟಿ ಬಂದರೆ ನೈಕ್ ಪಾಲಿಟಿ ಲಕ್ಷ್ಮೀಕಾಂತ್ ಸರ್ ಬುಕ್ಸು, ಲೈಕ್ ಆರ್ಟಿಕಲ್ ಓರಿಯೆಂಟೆಡ್ ಇದೆ, ಕಾನ್ಸೆಪ್ಟ್ ಓರಿಯೆಂಟೆಡ್ ಇದೆ. ಸೊ ನಾವು ಆರ್ಟಿಕಲ್ ಓರಿಯೆಂಟೆಡ್ ಓದಿದೆ, ಆಮೇಲೆ ಕಾನ್ಸೆಪ್ಟ್ ಓರಿಯೆಂಟೆಡ್ ಓದಿದೆ ನಾನು. ಆಮೇಲೆ ಗಂಗಾಧರ್ ಸರ್ ಬುಕ್ ಕನ್ನಡ ಅಲ್ಲಿ, ಅದು ಭಾಳ ಚೆನ್ನಾಗಿದೆ. ಸೊ ಅದನ್ನು ಓದಿದೆ. ಸೊ ಅದಾದಮೇಲೆ ಲೈಕ್ ನಿಮಗೆ ಮೆಂಟಲ್ ಎಬಿಲಿಟಿ ಬಂದರೆ ನಾವು ಅವಾಗ ಕ್ಲಾಸಸ್ಸಿಗೆ ಹೋಗ್ತಿದ್ದೆ, ಸೊ ರೇವಣ್ಣ ಸರ್ ಅಂತಿದ್ರು, ಸೊ ಅವ್ರ ಕ್ಲಾಸಸ್ಸು ಅವ್ರದ್ದು. ಅದು ಬಿಟ್ಟರೆ ಅಗರ್ವಾಲ್ ಅವ್ರ ಬುಕ್ಸ್ ಇದೆ ಪಬ್ಲಿಕೇಷನ್, ಅದರಲ್ಲಿ ಸೆಲೆಕ್ಟೆಡ್ ಟಾಪಿಕ್ಸ್ ಓದಬೇಕು. ಎಲ್ಲ ಬುಕ್ ಸಿಗಾವಣೆ ದಪ್ಪ ಇದೆ, ಎಲ್ಲ ಓದ್ತೀನಂದ್ರೆ ಆಗಲ್ಲ, ಟೈಮ್ ವೇಸ್ಟ್ ಆಗುತ್ತೆ. ಸೊ ನೀವೇನು ಮಾಡಬೇಕು, ಹಿಂದಿನ ಕ್ವೆಶನ್ ಪೇಪರ್ಸ್ ಎಲ್ಲ ನೋಡಬೇಕು, ಯಾವ ಪ್ಯಾಟರ್ನಲ್ಲಿ ಕೊಟ್ಟಿದ್ದಾರೆ, ಯಾವ ಟಾಪಿಕ್ಸ್ ಜಾಸ್ತಿ ಕವರ್ ಮಾಡಿದ್ದಾರೆ, ಆ ಟಾಪಿಕ್ಸ್ ಮೇಲೆ ಜಾಸ್ತಿ ಸ್ಟ್ರೆಸ್ ಮಾಡಿ. ಸೊ ಯು ಆರ್ ನಾಟ್ ಪ್ರಿಪೇರಿಂಗ್ ಫಾರ್ ಬ್ಯಾಂಕಿಂಗ್ ಎಕ್ಸಾಮ್ ವೇರ್ ಯು ಲೈಕ್ 90% ಆಫ್ ದ ಕ್ವೆಶನ್ಸ್ ವಿಲ್ ಕಮ್ ಫ್ರಮ್ ದಟ್ ಇಟ್ಸೆಲ್ಫ್. ಅದಲ್ಲ, ಇದು ನಿಮ್ಗೆ ಎಷ್ಟು ಕ್ವೆಶನ್ಸ್ ಬರುತ್ತೆ ನೀವು ಅನಲೈಸ್ ಮಾಡಬೇಕು. ಬೇಸಿಕಲಿ ಹೆಂಗೆ ಅನಲೈಸ್ ಮಾಡಬೇಕಂದ್ರೆ ಹಳೆ ಪೇಪರ್ಸ್ ತೆಗಿಬೇಕು, ಅವಾಗೇ ಗೊತ್ತಾಗೋದು ಯಾರೋ ಹೇಳ್ತಾರೆ ಇಷ್ಟು ಕ್ವೆಶನ್ಸ್ ಬರುತ್ತಂತೆ ಅಷ್ಟು ಕ್ವೆಶನ್ಸ್ ಬರುತ್ತಂತೆ. ಅದು ಸಾಲ್ವ್ ವೇಗ್ ಆನ್ಸರ್ಸ್, ಯು ಶುಡ್ ನಾಟ್ ಲೈಕ್ ಲಿಸನ್ ಟು ದಮ್. ನೀವು ಬೇಸಿಕಲಿ ನೀವು ಮಾಡಬೇಕು ಎಲ್ಲದೂ ಕುತ್ಕೊಂಡು. ಯಾರೋ ಹೇಳ್ತಾರೆ ಮಾಡ್ತೀನಿ ಅಂದರೆ ಆಗಲ್ಲ. ನೀವು ಮಾಡಿದಾಗ ನಿಮಗೆ ಒಂದು ಓನ್ ಪರ್ಸೆಪ್ಷನ್ ಇರುತ್ತೆ, ಅವ್ರಿಗೆ ಬೇರೆ ಪರ್ಸೆಪ್ಷನ್ ಇರುತ್ತೆ. ನಿಮ್ಮ ಪರ್ಸೆಪ್ಷನಲ್ಲಿ ನೀವು ರೈಟ್, ಅವ್ರ ಪರ್ಸೆಪ್ಷನಲ್ಲಿ ಅವ್ರು ರೈಟ್. ಸೊ ಬೇಸಿಕಲಿ ನೀವು ಮಾಡಬೇಕು, ನೀವು ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಅದೆಲ್ಲ. ಸೊ ಅದು ಬಿಟ್ಟರೆ ಕರೆಂಟ್ ಅಫೇರ್ಸ್ ಬಂದರೆ ಲೈಕ್ ಜಿ ಕೆ ಟುಡೇ, ಆಮೇಲೆ ಐ ಎ ಎಸ್ ಜ್ಞಾನ ಅವ್ರದ್ದು ವೆಬ್ಸೈಟ್ ನೋಡ್ತಿದ್ದೆ. ಆಮೇಲೆ ಇವಾಗ ಇತ್ತೀಚೆಗೆ ನಾನು ರೀಸೆಂಟ್ ಇಯರ್ಸಲ್ಲಿ ನೋಡಿದ್ದಂದರೆ ಟೆಲಿಗ್ರಾಮಲ್ಲಿ ಒಂದು ಎನ್ ಸಿ ಜಿ ಅಂತ ಒಂದು ಚಾನಲ್ ಇದೆ, ಅದು ಭಾಳ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಇಂಗ್ಲೀಷ್ ಆ್ಯಂಡ್ ಕನ್ನಡ ಎರಡೂ ಕೊಡ್ತಾರೆ ಅವ್ರು, ದಟ್ ಈಸ್ ತುಂಬ ಜನ ಭಾಳ ಅಡ್ವಾಂಟೇಜ್ ಅದು. ಈಗ ಎರಡೂ ಓದ್ಕೋಬೋದು ನೀವು. ಸೊ ಸೈನ್ಸ್ ಮೇಡಮ್ ನಾನು ಎನ್ ಸಿ ಆರ್ ಟಿ ಡಿ ಸಿ ಆರ್ ಟಿ ಸಿಕ್ಸ್ ಟು ಟೆಂತ್ ಡಿ ಎಸ್ ಸಿ ಆರ್ ಟಿ ಸಿಕ್ಸ್ ಟು ಟೆಂತ್ ಓದ್ದೆ ನಾನು. ಪಿ ಯು ಸಿ ದೆನ್ ಮುಟ್ಲಿಲ್ಲ ನಾನು, ಬಿಕಾಸ್ ಇಟ್ಸ್ ವೆರಿ ವಾಸ್ಟ್ ಅಂತೇಳಿ. ಅದು ಬಿಟ್ಟರೆ ಲೈಕ್ ನೆಕ್ಸ್ಟ್ ನಾನು ಇದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಂತಂದರೆ ಹರಿಪ್ರಸಾದ್ ಸರ್ದು
ಬುಕ್ಸ್ ನೋಡ್ತಿದ್ದೆ. ಅದು ಬಿಟ್ಟರೆ ಲೈಕ್ ಕರೆಂಟ್ ಅಫೇರ್ಸ್ ಅಂದರೆ ಅದರಲ್ಲೇ ಕವರ್ ಆಗೋದು. ಕರೆಂಟ್ ಅಫೇರ್ಸ್ ಲೈಕ್ ಹರಿ ಇವ್ರದ್ದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂದರೆ ಎಲ್ಲ ಓದ್ತಿದ್ದಿಲ್ಲ. ಕರೆಂಟ್ ಅಫೇರ್ಸ್ ರಿಲೇಟೆಡ್ ಲೈಕ್ ಮಿಸೈಲ್ಸು ಅದು ಇದು ಏನೇನು ಬರುತ್ತೆ ಅದು ರಿಲೇಟೆಡ್ ನಾನು ಟಾಪಿಕ್ಸ್ ಓದ್ಕೊಂತ ಕ್ಲಿಯರ್ ಮಾಡ್ತಿದ್ದೆ. ಸೊ ಅದು ಬಿಟ್ಟರೆ ನೆಕ್ಸ್ಟ್ ಪೇಪರ್ ಟೂ ಬರೋದಂತಂದ್ರೆ, ಪೇಪರ್ ಟೂ ಬರತ್ತಂದ್ರೆ ಕನ್ನಡ ಅಷ್ಟು ಅರಳಿಗುಪ್ಪೆ ಅವ್ರದ್ದು ಓದಿದೆ ಮೇಡಮ್ ಬುಕ್. ಅರಳಿಗುಪ್ಪೆ ಸರ್ ಬುಕ್ ಹೋದ್ಮೇಲೆ ಆಮೇಲೆ ಕನ್ನಡ ಸಾಹಿತ್ಯ ಪರಿಷತ್ ಅವ್ರದ್ದು ವ್ಯಾಕರಣ ದರ್ಪಣ ಅಂತ ಒಂದು ಬುಕ್ ಬಂತು, ಅದು ಮೈಸೂರು ಸ್ಟೇಟ್ ಹಳೆ ಬುಕ್. ಸೊ ಅದನ್ನ ಓದ್ದೆ. ಆಮೇಲೆ ರತ್ನಕೋಶ ಅಂತ ಓದ್ದೆ, ಅದರಲ್ಲೂ ತುಂಬಾ ಕ್ವಶನ್ಸ್ ನನಗೆ ಸಿಕ್ತು. ರತ್ನಕೋಶ ಅಲ್ಲಿ ತುಂಬಾ ಕ್ವಶನ್ಸ್ ನನಗೆ ಸಿಕ್ತು ಬೇಸಿಕಲಿ. ಸೊ ಇಷ್ಟು ಕನ್ನಡ ನಾರ್ಮಲ್ ಆಗಿ ಓದ್ದೆ. ಆಮೇಲೆ ಇಂಗ್ಲಿಷ್ ಬಂತಂದ್ರೆ ನಿಮ್ ಕ್ಲಾಸಸ್ಸು ಜ್ಞಾನ ಗಂಗೋತ್ರಿಯಲ್ಲಿ ನೀವು ಮಾಡಿದ ಕ್ಲಾಸಸ್ಸು, ಆಮೇಲೆ ಅದು ನೋಟ್ಸ್ ಭಾಳ ಹೆಲ್ಪ್ ಆಯ್ತು. ಅದ್ ಬಿಟ್ರೆ ನೆನೆನ್ ಮಾರ್ಟಿನ್ನು ಅದು ಬುಕ್ ಹೆಲ್ಪ್ ಆಯ್ತು. ಆಮೇಲೆ ಕಂಪ್ಯೂಟರ್ ಬಂತಂದ್ರೆ ಕಂಪ್ಯೂಟರ್ ಲೈಕ್ ಜನರಲ್ ಕಂಪ್ಯೂಟರ್ ಅರಿಯಂತ ಅವ್ರದ್ದು ಪಬ್ಲಿಕೇಶನ್ಸ್ ಇನ್ ಸಿಗುತ್ತೆ ಅದು ಓದ್ದೆ. ಆಮೇಲೆ ಆನ್ಲೈನ್ ಮೆಟೀರಿಯಲ್ಸ್ ಅಲ್ಲೂ ಓದ್ದೆ. ಸೊ ಬೇಸಿಕಲಿ ನನಗೆ ತುಂಬಾ ಹೆಲ್ಪ್ ಆಗಿದ್ದು ಇದೆಲ್ಲ ಓದ್ಕೊಂಡೆ. ಓದ್ಕೊಂಡಾದ್ಮೇಲೆ ಒಂದೆರಡು ಎಕ್ಸಾಮ್ ಬರ್ದೆ. ಸೊ ನನಗೆ ಗೊತ್ತಾಯ್ತು ನಾನು ಎಲ್ಲಿ ನಿಂತೀನಿ ಅಂತ. ಸೊ ಆದ್ಮೇಲೆ ನಾನು ನನಗೆ ಯಾರೋ ಒಬ್ರು ಸಜೆಸ್ಟ್ ಮಾಡಿದ್ರು ಲೈಕ್ ನೀನು ಸುಮ್ಮನೆ ಮಾಕ್ ಇಂಟರ್ವ್ಯೂಸ್ ಅಥವಾ ಮಾಕ್ ಟೆಕ್ ಸೀರೀಸ್ ತಗೋ ನೀನು ಅಂತೇಳಿ. ಆಮೇಲೆ ನನಗೆ ನಾಗಪ್ಪ ಸರ್ ಪರಿಚಯ. ಸೊ ನಾಗಪ್ಪ ಸರ್ ಪರಿಚಯ ಆದ್ಮೇಲೆ ಅಂತೂ ಲೈಕ್ ಅದು ನಾನು ಒಂದು ಓದಿ ನನ್ನ ಪರ್ಸೆಪ್ಷನ್ ಬೇರೆ ಇತ್ತು, ಅವ್ರ ಕೊಟ್ಟಿದ್ದ ಪರ್ಸೆಪ್ಷನ್ ನನಗೆ ಬೇರೆ ಆಯಿತು. ಟೆಸ್ಟ್ ಸೀರೀಸ್, ಟೆಸ್ಟ್ ಸೀರೀಸು. ಸೊ ಆವಾಗ ನನಗೆ ಗೊತ್ತಾಯ್ತು ಲೈಕ್ ಎಫರ್ಟ್ ಹಾಕ್ತೀನಿ ಬಟ್ ನಾಟ್ ಅಪ್ ಟು ದ ಮಾರ್ಕ್. ನನಗೆ ಗೊತ್ತಾಗ್ತೈತೆ ಲೈಕ್ ನಾನು ಆಗ್ತೀನಿ ಅಂತ ಬಟ್ ಅದು ನಾಟ್ ಅಪ್ ಟು ದ ಮಾರ್ಕ್, ಅಪ್ ಟು ದ ಸ್ಟ್ಯಾಂಡರ್ಡ್ಸ್ ಬೇಸಿಕಲಿ ಇವಾಗಿರೋ ಮಾರ್ಕೆಟ್, ಇವಾಗಿರೋ ಹುಡುಗರು ಇದಕ್ಕೆ. ಸೊ ಆಮೇಲೆ ಸರ್ ಗೈಡ್ ಮಾಡೋದ್ರು ನಿಮಗೆ ಹೆಂಗೆ ಓದಬೇಕು, ಏನು ಮಾಡಬೇಕು, ಹೆಂಗೆ ಟಾಪಿಕ್ ಕ್ಲಿಯರ್ ಮಾಡಬೇಕು, ಲೈಕ್ ಹೆಂಗೆ ಟೆಸ್ಟ್ ಸೀರೀಸ್ ಬರೀಬೇಕು, ಹೆಂಗೆ ಮಾಕ್ ಟೆಸ್ಟ್ ಮಾಡಬೇಕು, ಮಾಕ್ ಇಂಟರ್ವ್ಯೂಸ್ ಮಾಡಬೇಕು, ನಾನು ಕೆ ಎಸ್ ಸಿ ಪ್ರಿಪೇರ್ ಆಗ್ತಿದ್ದು ಮಾಕ್ ಇದೆಲ್ಲ ಮಾಡಬೇಕು ಅಂತೇಳಿ. ಸೊ ಆವಾಗ ನಿಮ್ಮ ಇನ್ಸ್ಟಿಟ್ಯೂಟಲ್ಲಿ ಟೆಸ್ಟ್ ಸೀರೀಸ್ ತೊಗೊಂಡೆ ಮೇಡಮ್, ಜ್ಞಾನ ಗಂಗೋತ್ರಿಯಲ್ಲಿ ಟೆಸ್ಟ್ ಸೀರೀಸ್ ತೊಗೊಂಡು ಆಮೇಲೆ ಬರೆಯೋಕೆ ಸ್ಟಾರ್ಟ್ ಮಾಡಿದೆ. ಹೌದು, ಅದೇ ಏನಂದರೆ ಸ್ನೇಹಿತರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳೇ ಹಾಗೆ. ನೀವು ಸ್ಕೂಲಲ್ಲೂ ಅಕ್ಬರ್ ಅಶೋಕನೇ ಓದ್ತೀರಾ, ಹಿಸ್ಟ್ರಿ ಇಲ್ಲೂ ಅದನ್ನೇ ಓದ್ತೀರಾ, ಆದರೆ ನೋಡುವಂಥ ದೃಷ್ಟಿಕೋನಗಳು ಪಥ ಬೇರೆ. ಯಾಕಂದರೆ ಇಲ್ಲಿ 35 ಮಾರ್ಕ್ಸಿಗೆ ಓದೋದಲ್ಲ, ಸೆಟ್ ಸಿಲೆಬಸ್ ಅಂತ ಹೇಳಿ ಹಾಗೇನಿಲ್ಲ. ಎನಿಥಿಂಗ್ ಅಂಡರ್ ದಿ ಸನ್ ಎಲ್ಲವೂ ಸಿಲೆಬಸ್. ಸ್ಪರ್ಧಾತ್ಮಕ ಪರೀಕ್ಷೆಗೆ ನಿಮ್ಮ ಯೋಚನೆ ಬೇರೆ ಥರ ಆಗಬೇಕು, ಥಾಟ್ ಲೈನ್ ತುಂಬ ಬ್ರಾಡ್ ಆಗಬೇಕು. ಈ ಎಲ್ಲದನ್ನ ಇಟ್ಕೊಂಡು ಪುಸ್ತಕಗಳ ಸಹಾಯ ಇಲ್ಲದೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಬ್ಬರು ಒಳ್ಳೆ ಮೆಂಟರ್ ಇರಬೇಕು, ಒಂದು ಒಳ್ಳೆ ಪುಸ್ತಕದ ಸಮೂಹ ನಿಮ್ಮ ಹತ್ರ ಇರಬೇಕು ಯಾವುದೇ ಪರೀಕ್ಷೆ ಬರಿಬೇಕಂದ್ರೆ. ಅದರ ಜೊತೆಗೆ ನಿಮ್ಮ ಶ್ರದ್ಧೆ ಮತ್ತು ಎಫರ್ಟ್. ನಾನು ರಾಹುಲ್ನ ಕಂಡು ಹಾಗೆ, ಅದು ಎಷ್ಟೇ ಕಷ್ಟ ಇರಲಿ ಒಂದು ಸ್ವಲ್ಪ ದಿನ, ಅವರು ಎಷ್ಟೇ ನೋವಲ್ಲೂ ಸಂಕಟದಲ್ಲೂ ದಿನ ಕ್ಲಾಸಿಗೆ ಅದು ಓದ್ತಾರೋ ಬಿಡ್ತಾರೋ ಚಿತ್ತ ಇಲ್ಲಿದ್ದು ಬಿಡಬೇಕು ಅಷ್ಟೇ. ಅಷ್ಟು ಡೆಡಿಕೇಟೆಡ್ ಆಗಿ ಎಫರ್ಟ್ ಮಾಡಿ ಕೆಲಸ ತಗೊಂಡ್ರು ಅವರು. ಸ್ನೇಹಿತರೆ, ನಿಮ್ಗೆ ಎಲ್ರಿಗೂ ರಾಹುಲ್ ಸ್ಫೂರ್ತಿಯಾಗಲಿ. ಹಾಗೆ ಸ್ಟ್ರಾಟಜಿಯನ್ನು ಬಳಸುವಾಗ ನಿಮ್ಮದಾದಂಥ ಸ್ಟ್ರಾಟಜಿಗಳನ್ನು ಫಾರ್ಮ್ ಮಾಡ್ಕೊಳ್ಳಿ, ನಿಮ್ಮದೇ ನೋಟ್ಸನ್ನು ಬರ್ಕೊಳ್ಳಿ, ಯಾರ ನೋಟ್ಸ್ ಮೇಲೂ ಡಿಪೆಂಡ್ ಆಗಬೇಡಿ. ಜೊತೆಗೆ ಟೆಸ್ಟ್ ಸೀರೀಸ್ ಕಡ್ಡಾಯವಾಗಿ ಒಂದು ಸ್ಟ್ಯಾಂಡರ್ಡ್ ಇನ್ಸ್ಟಿಟ್ಯೂಷನಲ್ಲಿ ಬರೆಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ರಾಹುಲ್, ನೀವು ಕೆಲಸ ವಾರ ಎಲ್ಲ ಮಾಡಿರ್ತೀರ, ಈ ದಿವಸ ನಮಗಂತ ಹೇಳಿ ಇಲ್ಲಿ ತನಕ ಬಂದು ಎಲ್ಲ ಎಳೆಯ ಸ್ನೇಹಿತರಿಗೆ ನಿಮ್ಮ ಕಿವಿ ಮಾತು, ನಿಮ್ಮ ಸ್ಟ್ರಾಟಜಿ ಎಲ್ಲ ಹೇಳಿದ್ದೀರ, ಒಳ್ಳೆಯದಾಗಲಿ. ಏನು ನೀವು ಇನ್ನೂ ಮುಂದುವರಿಬೇಕು, ಕೆ ಎಸ್ಸಿಗೆ ನೀವು ನನ್ನ ಜೊತೆ ಕೆ ಎಸ್ ಪಾಸ್ ಮಾಡಿ ಬಂದು ಇಂಟರ್ವ್ಯೂ ಕೂತ್ಕೋಬೇಕು ಅಂತ ಆಶಿಸ್ತೀನಿ. ಖಂಡಿತ, ಖಂಡಿತವಾಗ್ಲೂ ಎಲ್ಲ ಸ್ನೇಹಿತರಿಗೂ ಅಷ್ಟೇ. ಹಾಗೆ ರಾಹುಲ್ ಅವರಿಗೆ ಜ್ಞಾನಗಂಗೋತ್ರಿ ವತಿಯಿಂದ ಒಂದು ಸಣ್ಣ ನೆನಪಿನ ಕಾಣಿಕೆಯನ್ನು ನಾವು ಕೊಡ್ತಾ ಇದ್ದೀವಿ. ದಿನ ಬೆಳಗ್ಗೆ ಎದ್ರೆ ಕಾಫಿ ಕುಡಿಬೇಕು ನಮ್ಮನ್ನು ನೋಡ್ತಾ ಅಂತ ಹೇಳಿ. ಓಕೆ, ಎಲ್ಲ ಸ್ನೇಹಿತರಿಗೂ ಒಳ್ಳೆಯದಾಗಲಿ, ಓದ್ತಾ ಇರಿ, ಜ್ಞಾನಗಂಗೋತ್ರಿ ನಿಮ್ಮ ಜೊತೆ ಇರತ್ತೆ ಖಂಡಿತವಾಗ್ಲೂ. ಮತ್ತೊಬ್ಬ ಸ್ನೇಹಿತರನ್ನು ಯಶೋ ಗಾಥೆಯಲ್ಲಿ ಪರಿಚಯಿಸ್ತಾ ಮತ್ತೆ ಭೇಟಿಯಾಗ್ತೀನಿ. ನಮಸ್ಕಾರ. ನಮಸ್ಕಾರ ರಾಹುಲ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.